रौडी परेडू बरल्ल सीसीबी पोलीसरिगू सिगल्ल सार्वजनिक कार्यक्रमगळिगे मात्र साइलेंट सुनील हाजरिर्ताने रौडी परेडू कूड इत्त बरल्ल आदरे सीसीबी पोलीसरिगू कूड सिगल्ल आदरे सार्वजनिक कार्यक्रमगळिगे मात्र साइलेंट सुनील मोदलु हाजरिर्ताने पारिवाळ टूर्नमेंट नल्ली नटोरियस रौडी हाजरिद्द एलेक्षन गे निल्ललू रौडी शीटर साइलेंट सुनील सज्जुगोळ्तिद्दाने बसवनगुडियल्ली नडेदंतह पारिवाळ टूर्नमेंट नल्ली साइलेंट सुनील भागियागिद्द ई संदर्भदल्ली सभिकरन्न उद्देशिसि सुनील भाषण कूड माडिद्दाने आस्ति समस्ये इद्दरू हेळि कूतु बगेहरिसोण अंत आत हेळिद्दाने हेदरिसि बेदरिसि माडोदेल्ल माडबेडि रौडी शीटर बायल्ली उपदेश मन हैंडिक्राफ्ट बिजनेस लक्ष गट्ले संपादने शुरू कली फ्रीडम ऐप डाउनलोड सुनील भागी वीडियो वायरल आगिदे सार्वजनिक कार्यक्रम हेगे भागी आगताने रौडी परेड नडेयुत्ते आ संदर्भदल्ली सीसीबी पोलीसरु हुडुकाड्तारे आ संदर्भदल्लू कूड अवर कैगू ईत सिगोदिल्ल आदरे ई रीति सार्वजनिक कार्यक्रम अथवा यावदादरु राजकारणिगळ कार्यक्रम इत्तु अंतंद्रे अल्ली साइलेंट सुनील काणिसिकोळ्ताने भाषणवन्न कूड माड्ताने पारिवाळद टूर्नमेंट नडेदिदे इवत्तु बेंगळूरिन बसवनगुडियल्ली आ टूर्नमेंट नल्ली ईत भागियागिद्द अल्ली सेरिदंत जनरन्न उद्देशिसि भाषणवन्न कूड माडिद्दाने ನಮ್ಮ ಪ್ರತಿನಿಧಿ ಅಶ್ವತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶ್ವತ್ ಅದು ಹೇಗೀತ ಪೊಲೀಸರ ಕೈಗೆ ಸಿಗಲ್ಲ ಅನ್ನೋದೇ ಈಗ ಇರುವಂತ ದೊಡ್ಡ ಪ್ರಶ್ನೆ ಇನ್ನು ಜೊತೆಗೆ ಈ ಪಾರಿವಾಳದ ಟೂರ್ನಮೆಂಟ್ ನಲ್ಲಿ ಆತ ಭಾಗಿಯಾಗಿದ್ದು ಅಲ್ಲಿ ಏನೇನೆಲ್ಲ ನಡೆಯಿತು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅಶ್ವತ್ ಖಂಡಿತ ರಜನಿ ಈಗಾಗಲೇ ಏನು ಸೈಲೆಂಟ್ ಸುನಿಲನನ್ನ ಪೊಲೀಸ್ ಅಧಿಕಾರಿಗಳು ಆತನನ್ನ ಹಿಡಿಯಬೇಕು ಅಂತ ಹೇಳಿ ಸಾಕಷ್ಟು ಈ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ಅಷ್ಟೇ ಆತನ ಬಗ್ಗೆ ಸಾಕಷ್ಟು ಸುದ್ದಿ ಕೂಡ ವೈರಲ್ ಆಗಿತ್ತು ಮತ್ತೆ ಅಂದ್ರೆ ಆತ ಏನು ಸಿಸಿಜಿ ಅಧಿಕಾರಿಗಳಿಗೆ ಸಿಗದೆ ಕೇವಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗವಹಿಸ್ತಾ ಇದ್ದ ಸೊ ಆದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸೈಲೆನ್ಸ್ ಇಲ್ಲ ಸಿಸಿಬಿ ಅಧಿಕಾರಿಗಳಿಗೆ ಅಥವಾ ಆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ ಎಲ್ಲ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಸೈಲೆಂಟ್ ಸುನಿಲ್ನ ಅಂದ್ರೆ ಅವರಿಗೆ ಎಲ್ಲ ಒಂದ್ ಕಡೆ ಇನ್ವಾಲ್ವ್ ಆಗ್ಬಿಟ್ರ ಅವ್ರ ಜೊತೆ ಇನ್ವಾಲ್ವ್ ಆಗ್ಬಿಟ್ರ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆಗಳು ಆದ್ರೆ ಈಗ ಸದ್ಯಕ್ಕೆ ಏನು ಸೈಲೆಂಟ್ ಸುನಿಲ್ ಏನು ಒಂದು ಪಾರಿವಾಳದ ಒಂದು ಟೂರ್ನಿಮೆಂಟ್ ಕಾರ್ಯಕ್ರಮದಲ್ಲಿ ಆತ ಕೂಡ ಗೆಸ್ಟ್ ಆಗಿ ಭಾಗವಹಿಸಿದ ಅಲ್ಲಿ ಕೂಡ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕೂಡ ನಡೀತಾ ಇದೆ ಆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ತಾವು ಅಂದ್ರೆ ಅಪೋಸಿಟ್ ಪಾರ್ಟಿಯವರಿಗೆ ನೀವು ಎದುರಿಸಿ ಬೆದರಿಸಿ ಅವರಿಂದ ಯಾವುದೇ ಆಸ್ತಿ ಪತ್ರಗಳನ್ನ ಬರೆಸ್ಕೊಳ್ಬಾರ್ದು ಅವರಿಂದ ಸಮಾಧಾನಕರವಾಗಿ ಅವರಿಂದ ಆಸ್ತಿ ಪತ್ರಗಳನ್ನ ಆ ರೀತಿಯಾಗಿ ಡೀಲ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದರೆ ಅಂದ್ರೆ ಎಲ್ಲೋ ಒಂದ್ ಕಡೆ ದೇವದ ಬಾಯಲ್ಲಿ ಭಗವದ್ಗೀತೆ ಮಾತನಾಡಿದ್ರು ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂತದ್ದು ಅಂದ್ರೆ ಕೆಲವೊಂದ್ ಕಡೆ ಒಬ್ಬ ನಟೋರಿಯಸ್ ರೌಡಿ ಬಾಯಲ್ಲಿ ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆತ ಎಲ್ಲೋ ಒಂದಷ್ಟು ರಾಜಕೀಯ ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ರಸರತನ ಕೂಡ ಮಾಡ್ತಾ ಇರೋದ್ರ ಜೊತೆಗೆ ಚಾಮರಾಜಪೇಟೆ ಕ್ಷೇತ್ರದಲ್ಲೂ ಕೂಡ ಆತ ಏನು ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನೋ ಒಂದಷ್ಟು ಕಸರತನ ಕೂಡ ಮಾಡ್ತಾ ಇದ್ದಾನೆ. ಸೊ ಈ ಎಲ್ಲಾ ಅಂಶಗಳನ್ನ ಎಲ್ಲಾ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಅವಲೋಕನ ಮಾಡೋದಾದ್ರೆ ಕೆಲವೊಂದ್ ಕಡೆ ಸೈಲೆನ್ಸ್ ಇಲ್ಲ, ಸೈಲೆಂಟ್ ಆಗಿ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂತಾ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ರಜನಿ. ಓಕೆ, ಥ್ಯಾಂಕ್ ಯು ಅಶ್ವತ್ ಮಾಹಿತಿಗೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.